ಸರ್ಕಾರ ನಡೆಸೋಕ್ ಸಾಧ್ಯ ಆಗ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದಿನ ಒಂದು ಹುಂಡಿಯನ್ನ ಇಟ್ಟರೆ ಬಹುಶಃ ಬಂದಂತ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ಅನುದಾನ ಕೊಡ್ತಾ ಇಲ್ಲ. ಇವತ್ತು ಸರ್ಕಾರಿ ನೌಕರ ಸಂಬಳ ಕೊಡೋದಕ್ಕೂ ಕೂಡ ಇವತ್ತು ಹಣ ಇಲ್ಲ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೂ ರಾಜ್ಯವನ್ನು ತಳ್ತಾ ಇದ್ದಾರೆ ಅನ್ನೋದನ್ನ ನೀವು ಒಂದು ಕ್ಷಣ ಯೋಚನೆ ಮಾಡಬೇಕಾಯ್ತು. ಇವತ್ತು ಕನ್ನಡ ಕನ್ನಡ ಕನ್ನಡನ ಉಳಿಸ್ತೇವೆ ಅಂತೇಳಿ ಭಾಷಣ ಮಾಡ್ತಾರೆ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ. ಆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರನ ಇವತ್ತು ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥದ್ದು ದುರಾದೃಷ್ಟ. ಮೊನ್ನೆ ಬಜೆಟ್ನೇ ಮಂಡನೆ ಮಾಡಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳು. ಬರ ಅಂತಕ್ಕಂಥ ಒಂದು ಪದನು ಕೂಡ ಬಜೆಟ್ ಪುಸ್ತಕದಲ್ಲಿ ಉಲ್ಲೇಖ ಆಗಿಲ್ಲ. ಈ ಸರ್ಕಾರದ ಆಡಳಿತ ವೈಖರಿ ತೋರಿಸ್ತದೆ. ನಾವು ಕಳೆದ 7-8 ತಿಂಗಳುಗಳಿಂದ ಭಾರಿ ಭಾರಿ ವಿಚಾರವಾಗಿ ನಾವು ಉಲ್ಲೇಖವನ್ನು ಮಾಡಿದ್ದೇವೆ. ನೋಡಿ, ಗ್ಯಾರಂಟಿ ಬಗ್ಗೆ ನಾವು ಟೀಕೆ ಮಾಡ್ತಲ್ಲ. ಗ್ಯಾರಂಟಿ ಕೊಡಬೇಕಾಗಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ, ಅವರ ಕರ್ತವ್ಯ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಬೇಕು ಅಂತೇಳಿ. ಆದರೆ ಅದರ ಅರ್ಥ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬಾರ್ದು ಅಂತಲ್ಲ. ನೋಡಿ, ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿ ಬಂದ್ಬಿಟ್ಟಿದೆ ಅಂತೇಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ, 1 ರೂಪಾಯಿ ಅನುದಾನ ಕೂಡ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ಸರ್ಕಾರಿ ನೌಕರರಿಗೂ ಕೂಡ ಸಂಬಳ ಕೊಡ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಅಂತಾರೆ, ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ. ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ಸರ್ಕಾರ ನಡೆಸೋಕೆ ಸಾಧ್ಯ ಆಗ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದಿನ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ. ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ನಮ್ಮ ರಾಜ್ಯನೂ ಕೂಡ ಒಂದು. ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ ಕೂಡ ಹೌದು. ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಈಗ ಆಗಿದೆಯಲ್ಲ ಅಂತೇಳಿ ನಿಜವಾಗ್ಲೂ ಕೂಡ ಇದೊಂದು ದುರಾದೃಷ್ಟ. ಈ ಒಂದು ಸರ್ಕಾರ ಈ ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ತಲೆ ತಗ್ಗಿಸ್ತಕ್ಕಂಥ ಒಂದು ಸಂದರ್ಭ. ನೋಡಿ, ಯಾವುದೇ ಒಂದು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದಾಗ ನಾನಾ ರೀತಿ ತಂತ್ರಗಾರಿಕೆ ಮಾಡ್ತಾರೆ. ಇವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು, ಸರ್ಕಾರ ಕೂಡ ಅಧಿಕಾರಕ್ಕೆ ಬಂದಿದೆ. ಆದರೆ ಪರಿಸ್ಥಿತಿ ಏನಾಗಿದೆ ಅಂತೇಳಿದ್ರೆ ನಾವು ಶಾಸಕರುಗಳು ನಮ್ಮ ಕ್ಷೇತ್ರದಲ್ಲಿ ಹೋದಾಗ ಅವ್ರು ಕೇಳ್ತಕ್ಕಂಥದ್ದು ರಸ್ತೆಗಳ ಬಗ್ಗೆ ಕೇಳ್ತಾರೆ, ಶಾಲೆ ಕೊಠಡಿಗಳ ಬಗ್ಗೆ ಕೇಳ್ತಾರೆ, ಆಸ್ಪತ್ರೆಗಳ ಬಗ್ಗೆ ಕೇಳ್ತಾರೆ. ಆದರೆ 224 ಕ್ಷೇತ್ರದ ಯಾವುದೇ ಒಬ್ಬ ಶಾಸಕರುಗಳು ತಮ್ಮ ಕ್ಷೇತ್ರದಲ್ಲಿ ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರ 1 ರೂಪಾಯಿ ಅನುದಾನ ಕೂಡ ಕೊಡ್ತಾ ಇಲ್ಲ ಈ ವಿಚಾರದಲ್ಲಿ. ಹಾಗಾಗಿ ಯಾವುದೇ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ಈ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ. ಇವತ್ತು ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಕೂಡ ಇವತ್ತು ಹಣ ಇಲ್ಲ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೂ ರಾಜ್ಯವನ್ನು ತಳ್ತಾ ಇದ್ದಾರೆ ಅನ್ನೋದನ್ನ ನೀವು ಒಂದು ಕ್ಷಣ ಯೋಚನೆ ಮಾಡಬೇಕಾಯ್ತು. ಇವತ್ತು ಈ ಯಾರನ್ನು ಕೇಳ್ತಕ್ಕಂಥ ಪ್ರಶ್ನೆ, ಅಧಿವೇಶನ ನಡೀತಾ ಇದೆ, ಆಡಳಿತ ಪಕ್ಷ ಶಾಸಕರು ಎಷ್ಟು ಜನ ಅಲ್ಲಿ ಕೂತಿದ್ದಾರೆ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿ. ಯಾವುದೇ ಶಾಸಕರಿಗೆ ಒಂದು ಆಸಕ್ತಿ ಇಲ್ಲ ಅಧಿವೇಶನದೊಳಗೆ ಕೂರೋದಕ್ಕೆ, ಅವರ ಕ್ಷೇತ್ರದಲ್ಲಿ ಓಡಾಡೋದಕ್ಕೂ ಕೂಡ ಧೈರ್ಯ ಇಲ್ಲ, ಅಧಿವೇಶನದಲ್ಲೂ ಕೂಡ ಕೂರ್ತಕ್ಕಂಥ ಆಸಕ್ತಿ ಕಳೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಹೋದರೆ ಅವರು ಕೂಡ ಅಸಹಾಯಕರಾಗಿ ಇವತ್ತು ನಡ್ಕೊಳ್ತಾ ಇದ್ದಾರೆ. ನಾ ಎಲ್ಲಿಂದ ದುಡ್ತಾರಲ್ಲಪ್ಪ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಇವತ್ತು ನೂಕಿರ್ತಕ್ಕಂಥ ಜವಾಬ್ದಾರಿ ಹೊಣೆಗಾರಿಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಹೊರಬೇಕಾಗಿದೆ. ಸರ್ಕಾರದ ಕಂಟಕಕ್ಕೆ ಒಂದು ಮಾತು ಅದಿರಲಿ, ಆದರೆ ರಾಜ್ಯದ ಹಣೆಬಾರ ಏನು ಹೇಳ್ರಿ? ಹಾಗಾದ್ರೆ ಪಾಪ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಭರವಸೆನ ಇಟ್ಟು ಇವತ್ತು 136 ಶಾಸಕರನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದ ತಪ್ಪಿಗೆ ಇವತ್ತು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು, ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು, ಅನುದಾನ ಕೊಡದೇ ಇರತಕ್ಕಂಥದ್ದು, ಇದು ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರ ಸಾಲನ್ನ ಬದಲಾಯಿಸ್ತಾರೆ, ಆಮೇಲೆ ನಾವು ಮಾಡಿಲ್ಲ ಅಂತಾರೆ. ಈಗ ನಿನ್ನೆ ಕೂಡ ನಾಡಗೀತೆಯನ್ನ ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯ ಆಡಬಾರ್ದು ಅಂತಾರೆ, ಬಟ್ ಆಮೇಲೆ ಅದನ್ನ ತಿಳಿಸ್ತಾರೆ. ಏನ್ ನಡೀತಾ ಇದೆ ಸರ್ಕಾರಗಳಿಗೆ? ಕಳೆದ 2 ವಾರಗಳನ್ನು ನೀವು
ಅವರನ್ನು ಗಮನಿಸಿದ್ರೆ ಈ ರೀತಿ ಅನೇಕ ಆದೇಶಗಳನ್ನು ಮತ್ತೆ ಮಾರ್ಪಾಡು ಮಾಡಿ ಆದೇಶನ ಹೊರಡಿಸಿದ್ದಾರೆ. ನಿನ್ನೆ ದಿನ ಇವತ್ತು ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಸರ್ಕಾರದ ನಿರ್ಧಾರ, ಯಾವುದೇ ಒಬ್ಬ ಅಧಿಕಾರಿ ಇದನ್ನು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಅಜೆಂಡಾ, ಸರ್ಕಾರದ ಚಿಂತನೆ, ಮಂತ್ರಿಗಳ ಸಲಹೆ ಮೇರೆಗೇ ಆ ಅಧಿಕಾರಿ ಇವತ್ತು ಈ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಆದೇಶ ಹೊರಡಿಸೋದಕ್ಕೆ ಸಾಧ್ಯ ಆಗ್ತದೆ. ಎಲ್ಲೋ ಒಂದು ಕಡೆ ಸರ್ಕಾರದ ಚಿಂತನೆಗಳು ಕನ್ನಡ ವಿರೋಧಿಯಾಗಿ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರನ್ನು ಕೂಡ ಅವಮಾನಿಸ್ತಕ್ಕಂಥದ್ದು, ನಾಡಗೀತೆ ವಿಚಾರದಲ್ಲಿ ಇವತ್ತು ಖಾಸಗಿ ಶಾಲೆಯಲ್ಲಿ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು, ಎಲ್ಲ ಒಂದು ಕಡೆ ಇವತ್ತು ಕನ್ನಡ 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 ನಾವು ಉಳಿಸ್ತೇವೆ ಅಂತೇಳಿ ಭಾಷಣ ಮಾಡ್ತಾರೆ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರನೇ ಇವತ್ತು ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥದ್ದು ದುರಾದೃಷ್ಟ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ. ನಿನ್ನೆ ದಿನ ಅಧಿವೇಶನದಲ್ಲೂ ಕೂಡ ನಾವೆಲ್ಲರೂ ಕೂಡ ಈ ವಿಚಾರವಾಗಿ ಗಲಾಟೆಯನ್ನು ಕೂಡ ಮಾಡಿದ್ದೇವೆ. ಅಧಿವೇಶನ ನಡೀತಾ ಇದೆ, ರಾಜ್ಯದಲ್ಲಿ ಬರ, ವಿದ್ಯುತ್ ಸಮಸ್ಯೆ, ನೀರಿನ ಸಮಸ್ಯೆ ಇದೆ, ರಾಜ್ಯ ಸರ್ಕಾರ ಅದಕ್ಕೆ ಇಲ್ಲ ರೀ, ನೀವು ಯಾವುದೋ ಭ್ರಮೆಯಲ್ಲಿದ್ದೀರಿ. ಕಾಂಗ್ರೆಸ್ ಸರ್ಕಾರನ ಕೇಳಿ, ಮುಖ್ಯಮಂತ್ರಿಗಳು ಕೇಳಿ, ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇಲ್ಲ. ಮೊನ್ನೆ ಬಜೆಟ್ ಅನ್ನ ಏನು ಮಂಡನೆ ಮಾಡಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳು, ಬರ ಅಂತಕ್ಕಂಥ ಒಂದು ಪದನೂ ಕೂಡ ಬಜೆಟ್ ಪುಸ್ತಕದಲ್ಲಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಹೇಳೋದಾದರೆ, ಮುಖ್ಯಮಂತ್ರಿಗಳ ಪರವಾಗಿ ಹೇಳೋದಾದರೆ, ರಾಜ್ಯದಲ್ಲಿ ಬರನೇ ಇಲ್ಲ ಅನ್ನೋ ರೀತಿ ಇವರು ವರ್ತಿಸ್ತಾ ಇದ್ದಾರೆ. ಬರೋದ್ರ ಬಗ್ಗೆ ಸುದ್ದಿನೇ ಇಲ್ಲ. ಕುಡಿಯೋ ನೀರು ಹಾಹಾಕಾರ ಇವತ್ತು ಬೆಂಗಳೂರು ಇರ್ಬೋದು, ಬೆಂಗಳೂರು ಮಹಾನಗರ ಇರ್ಬೋದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕುಡಿಯೋ ಹಾಹಾಕಾರ ಇದೆ. ಅದ್ರ ಬಗ್ಗೆ ಏನೂ ಕೂಡ ಅವ್ರ ತಯಾರಿ ಇಲ್ಲ, ಏನೂ ಕೂಡ ತಯಾರಿ ಇಲ್ಲ. ರಾಜ್ಯ ಬಹಳ ಸುಭಿಕ್ಷವಾಗಿದೆ ಅಂತ ಸಿಎಂ ಬರೇ ಸುಭಿಕ್ಷ ಅಲ್ಲ, ಇವರ 9 ತಿಂಗಳ ಆಡಳಿತದ ಅವಧಿಯಲ್ಲಿ 1,25,00,000 ಕುಟುಂಬಗಳು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ. ಅವರ 8-9 ತಿಂಗಳ ಆಡಳಿತ ಅವಧಿಯಲ್ಲಿ 1,25,00,000 ಕುಟುಂಬಗಳು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ ಅನ್ನುವ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಬಜೆಟ್ ಪುಸ್ತಕದಲ್ಲಿ. ಯಾವುದೋ ಒಂದು ಭ್ರಮೆಯಲ್ಲಿ ರಾಜ್ಯ ಸರ್ಕಾರ ಇದೆ, ಯಾವುದೋ ಭ್ರಮೆಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಇವತ್ತು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗೆ ಇವತ್ತು ಆತಂಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದೆಹಲಿ ಚಲೋ ಮಾಡ್ತಕ್ಕಂಥ ನಾಟಕವನ್ನು ಕೂಡ ಮಾಡಿದ್ದಾರೆ. ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ ಹೊರತು ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಡವರ ಬಗ್ಗೆ, ರೈತರ ಬಗ್ಗೆ, ದಲಿತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಇವತ್ತು ಏನಾದ್ರು ಇದ್ದರೆ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅಭಿವೃದ್ಧಿ ಶೂನ್ಯ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಗೆ ಆಗಿರ್ತಕ್ಕಂಥದ್ದು. ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಪಕ್ಷದಿಂದ ನಾಯಕರನ್ನು ಕರೆಸುವ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸುಧಾಕರ್ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಕ್ಕೆ ಡಿಸಿ ಕೊಡಿದರೆ ಸಿಎಂ ಅವರನ್ನು ಮಾತುಕತೆ ಆಗ್ತಾ ಇದೆ ಅನ್ನೋದು ಮಾತು. ಊಹಾಪೋಹಗಳಿಗೆ ನಾವು ಉತ್ತರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದಂತೂ ಸತ್ಯ, ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪರಿಸ್ಥಿತಿಯು ಸಾಕಷ್ಟು ಸುಧಾರಿಸಿದೆ. ಯಾವುದೇ ಕ್ಷೇತ್ರಕ್ಕೆ ಹೋದರೂ, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಭಾರತೀಯ ಜನತಾ ಪಾರ್ಟಿ, JDS ಎಲ್ಲ ಕ್ಷೇತ್ರಗಳು ಗೆಲ್ಲುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲ ಊಹಾಪೋಹಗಳನ್ನು ಉತ್ತರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ದೆಹಲಿಗೆ ಹೋಗಿದ್ದಾರೆ, ಇವತ್ತು ಸೀಟು ಹಂಚಿಕೆ ಬಗ್ಗೆ ಮಾತುಕತೆ ಆಗುತ್ತೆ ಹೇಗೆ ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ನಮ್ಮ ಆಯ್ತಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.